सिद्धू मूसेवाला पंजाब संगीत मत्तु रैप लोकद वंदु दोड्ड हेसरु मूसेवाला अवर जन्म पंजाब मानसा जिले मूसा ग्रामदल्ली आगित्तु अवर तंदे आर्मी आफीसर आगिद्दरु मूसेवाला अवरिगे चिक्कंदिनिंदलू सिंगिंग नल्ली हेच्चु रुचि इत्तु आदरे अवर पेरेंट्स अवरु विद्याभ्यासदल्ली गमन हरिसलु हेळिदरु आदरे अवरिगे सिंगिंग नल्ली हेच्चु ओलविट्टु पंजाब नल्ली ग्रेजुएशन मुगिसी हायर स्टडी कनडक्के तेरळिदरु नंतर कनडदल्ली अवरु अवर मोदल सांग अन्नु रिलीज माडिदरु अवर सांग गळल्ली गन संस्कृतियन्नु हेच्चु वैभवीकरिसुत्तिद्दरु अवर मेले केसुगळु कूड आगिवे केवल 28 ವರ್ಷಗಳಲ್ಲಿ ಪಂಜಾಬ್ನ ಟಾಪ್ ಸಿಂಗರ್ಗಳಲ್ಲಿ ತಮ್ಮ ಹೆಸರನ್ನು ಸೇರಿಸಿದರು ಆದರೆ ಅವರಿಗೆ ತುಂಬಾ ವೈರಿಗಳು ಕೂಡ ಬೆರೆದರು ಮೂಸೆವಾಲಾ ಅವರ ಮ್ಯಾನೇಜರ್ ಅವರು ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ ಅವರ ಸಂಬಂಧಿಯ ಕೊಲೆಯಲ್ಲಿ ಭಾಗಿಯಾಗಿದ್ದರು ಇದರಿಂದ ಸಿದ್ದು ಮೂಸೆವಾಲಾ ವಿರುದ್ಧ ಸೇರ್ದು ತಿರುಸಿಕೊಳ್ಳಲು ಗ್ಯಾಂಗ್ಸ್ಟರ್ ಲಾರೆನ್ಸ್ ಗ್ರೂಪ್ ಸಂಚು ರೂಪಿಸುತ್ತಿದ್ದರು ಮೂಸೆವಾಲಾ ಅವರ ಹತ್ಯೆ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ ಮತ್ತು ಕೆನಡಾದ ಕುಖ್ಯಾತ ಗ್ಯಾಂಗ್ಸ್ಟರ್ ಗೋಲ್ಡಿ ಬ್ರಾರ್ ತಾವು ಮಾಡಿದ್ದೇವೆ ಎಂದು ಫೇಸ್ಬುಕ್ನಲ್ಲಿ ಹೇಳಿಕೊಂಡಿದ್ದಾರೆ ಮೂಸೆವಾಲಾ ಭಾನುವಾರ ಸಂಜೆ ತಮ್ಮ ಇಬ್ಬರು ಸ್ನೇಹಿತರೊಂದಿಗೆ ಜೀಪಿನಲ್ಲಿ ತೆರಳುವಾಗ ದುಷ್ಕರ್ಮಿಗಳ ತಂಡವೊಂದು ಮಾನ್ಸಾ ಜಿಲ್ಲೆಯ ಜವಾರ್ಕೆ ಎಂಬ ಹಳ್ಳಿಯ ಬಳಿ ಎದುರಿನಿಂದ ವಾಹನದಲ್ಲಿ ಬಂದು ಭಾರೀ ಪ್ರಮಾಣದ ಗುಂಡಿನ ದಾಳಿ ನಡೆಸಿದೆ ದಾಳಿಯ ತೀವ್ರತೆಗೆ ಮೂಸೆವಾಲಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಆಸ್ಪತ್ರೆಗೆ ಕರೆತಿರುವಾಗಲೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಅವರ ದೇಹದಲ್ಲಿ 9 ಗುಂಡುಗಳು ಸಿಕ್ಕವು ಎಂದು ವೈದ್ಯರು ತಿಳಿಸಿದ್ದಾರೆ ಘಟನೆಯಲ್ಲಿ ಅವರ ಸ್ನೇಹಿತರು ಕೂಡ ಗಾಯಗಳಾಗಿದ್ದು ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ನಿಂದ ಸೋತಿದ್ದ ಸಿದ್ದು ತಮ್ಮ ಹಾಡುಗಳಲ್ಲಿ ಗನ್ ಸಂಸ್ಕೃತಿಯನ್ನು ವೈಭವೀಕರಿಸುತ್ತಿದ್ದರು ಮತ್ತು ಹಿಂಸೆಯನ್ನು ಉತ್ತೇಜಿಸುತ್ತಿದ್ದರು ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ AK-47 ಗನ್ ಮೂಲಕ ಗುಂಡು ಹಾರಿಸುತ್ತಿದ್ದ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಕೂಡ ಆಗಿತ್ತು ಅದರ ಬಳಿಕ ಇವರ ವಿರುದ್ಧ ಪಂಜಾಬ್ ಸರ್ಕಾರ ಪ್ರಕರಣವನ್ನು ಕೂಡ ದಾಖಲಿಸಿತ್ತು ಸಿದ್ದು ಮೂಸೆವಾಲಾ ಅವರ ಅಂತ್ಯ ಸಂಸ್ಕಾರ ಅವರ ಹುಟ್ಟೂರು ಮಾನ್ಸಾ ಜಿಲ್ಲೆಯ ಮೂಸಾ ಗ್ರಾಮದಲ್ಲಿ ಭಾರೀ ಜನಸ್ತೋಮದ ನಡುವೆ ನೆರವೇರಿತು ಕುಟುಂಬಸ್ಥರು ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬೃಹತ್ ಸಂಖ್ಯೆಯಲ್ಲಿ ಅಂತ್ಯ ಸಂಸ್ಕಾರದ ವೇಳೆ ಪಾಲ್ಗೊಂಡರು ಅನೇಕ ಮಂದಿ ಸಿದ್ದು ಮೂಸೆವಾಲಾ ಪರ ಘೋಷಣೆ ಕೂಗಿದರು